ನಮಸ್ತೆ ಸ್ನೇಹಿತರೆ, ಇದೀಗ ಕರ್ನಾಟಕದಲ್ಲೆಲ್ಲ ಬರೀ ಸುಮಲತಾ ಮತ್ತು ಕುಮಾರಸ್ವಾಮಿ ಅವರದೇ ಗೊತ್ತಾಗಿದ್ದ ಸುದ್ದಿ. ಸೋಷಿಯಲ್ ಮೀಡಿಯಾ ಟಿವಿ ಎಲ್ಲಿ ನೋಡಿದರೂ ಕೂಡ ಇವರದ್ದೇ ಸುದ್ದಿ. ಲೋಕಸಭೆ ಚುನಾವಣೆ ಬಳಿಕ ನಡೆಯುತ್ತಿದ್ದಂತಹ ಸುಮಲತಾ ಮತ್ತು ಕುಮಾರಸ್ವಾಮಿ ಇಬ್ಬರ ನಡುವಿನ ಸಮರ ಇದೀಗ ಮತ್ತೆ ಸ್ಫೋಟಗೊಂಡಿದೆ. ಕುಮಾರಸ್ವಾಮಿ ಆಡಿದ ಅದೊಂದು ಮಾತಿನಿಂದ ಕಿಡಿ ಹೊತ್ತಿದೆ. ಅಷ್ಟೇ ಅಲ್ಲ, ಹೊಸ ಹೊಸ ವಿಚಾರಗಳು ಕೂಡ ಬಯಲಾಗ್ತಿದೆ. ಕೆಆರ್ಎಸ್ ಡ್ಯಾಂ ವಿಚಾರವಾಗಿ ಸಂಸದೆ ಸುಮಲತಾ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಹೇಳಿಕೆಯನ್ನ ಟೀಕಿಸೋ ಬರದಲ್ಲಿ ಕುಮಾರಸ್ವಾಮಿ ಅವರು ಆಡಿದ ಮಾತು ಇದೀಗ ಇಬ್ಬರ ಮಧ್ಯೆ ಜಟಾಪಟಿ ನಡೆಯುವಂತೆ ಮಾಡ್ತಾ ಇದೆ. ಅಷ್ಟಕ್ಕೂ ಸುಮಲತಾ ಕೆಆರ್ಎಸ್ ವಿಚಾರವಾಗಿ ಹೇಳಿದ್ದೇನು ಅಂತ ನಿಮಗೇನಾದರೂ ಗೊತ್ತಾದ್ರೆ ನೀವು ಕೂಡ ಒಂದು ಕ್ಷಣ ಶಾಕ್ ಆಗ್ತೀರಾ. ಹಾಗಾದರೆ ಅದೇನು ಅಂತ ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿ. ಅದಕ್ಕೂ ಮೊದಲು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹೌದು, ಕೆಆರ್ಎಸ್ ಡ್ಯಾಂ ಬಿರುಕು ಬಿಟ್ಟಿದೆ, ಅಲ್ಲಿಗೆ ಹೋಗಿ ತನಿಖೆ ಮಾಡೋಕೆ ಬಿಡ್ತಿಲ್ಲ ಎಂದು ಸಂಸದೆ ಸುಮಲತಾ ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲದೆ ಅಣೆಕಟ್ಟಿನ ಸಮೀಪದಲ್ಲಿ ಅಕ್ರಮ ಕಲ್ಲು ಗಣಿಕಾರಿಕೆ ನಡೆಯುತ್ತಿದೆ, ಇದರಿಂದ ಕೆಆರ್ಎಸ್ ಸುರಕ್ಷತೆಗೆ ಧಕ್ಕೆ ಆಗ್ತಿದೆ ಎಂದಿದ್ದಾರೆ. ಈಗ ಇದನ್ನೇ ಮುಂದಿಟ್ಟು ಕುಮಾರಸ್ವಾಮಿ ಕೆಆರ್ಎಸ್ ಡ್ಯಾಂ ಬಿರುಕು ಬಿಟ್ಟಿದ್ರೆ ಸುಮಲತಾ ಅವರನ್ನೇ ಕೆಆರ್ಎಸ್ ಬಾಗಿಲಿಗೆ ಮಲಗಿಸಬೇಕು ಎಂದು ಹೇಳಿಬಿಟ್ರು. ಇಷ್ಟೇ ಅಲ್ಲ, ಜನರ ಅನುಕಂಪದ ಮೇಲೆ ಸುಮಲತಾ ಮುಂದೆ ಬಂದಿದ್ದಾರೆ. ಆದರೆ ಇದೀಗ ಇವರು ಇದನ್ನೆಲ್ಲ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಒಬ್ಬರ ಮೇಲೊಬ್ಬರು ವಾಗ್ದಾಳಿಯನ್ನ ನಡೆಸಿದ್ದರು. ಇದಕ್ಕೆ ಪ್ರತಿಯಾಗಿ ಸುಮಲತಾ ಅವರು ಎಚ್ಡಿಕೆ ಸಂಸ್ಕಾರವನ್ನೇ ಪ್ರಶ್ನಿಸಿದ್ದರು. ಮಾಜಿ ಸಿಎಂ ಅನುಕಂಪದ ಟಾಂಗ್ಗೆ ಸೋತ ಮೇಲೂ ಬುದ್ಧಿ ಕಲಿಯಲಿಲ್ಲ ಅನ್ನೋ ಅರ್ಥದಲ್ಲಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ.